ನಾಳಿನ ಜನತೆಗೆ ಹಾಕಿದ್ದೀರಾ? ನೀವ್ ಅದನ್ನ ಇವ್ರು ಬಳಕೆ ಮಾಡೋದಕ್ಕೋಸ್ಕರ ಇಟ್ಕೊಳ್ಳೋದಾದ್ರೆ, ನೀವ್ ಹೇಳಿದ್ರಲ್ಲ 3 ತಲೆಮಾರು ತಿಂದು ತೇಗಿದೀವಿ ಅಂತ, ಅದು ನಾವು ಬಳಸ್ಕೊತೀವಲ್ಲ. ಇಲ್ಲಿ ನಾನು ಅದಕ್ಕೆ ಸರ್ಕಾರದಲ್ಲಿ ಪಾರದರ್ಶಕತೆ ಇದ್ರೆ, ನಾನು ಸರ್ಕಾರಕ್ಕೆ ಈಗಲೂ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಏನು ಅವ್ರೇನು ನಿಮ್ಮ ಯತ್ನಾಳ್ ಹೇಳಿದ್ದಾರೆ, ತನಿಖೆ ಮಾಡಿ, ಸತ್ಯಾಂಶ ಹೊರಗಿಡಿ. ನಾನು ಅದು ನಾನು ಮುಚ್ಚಿಡ್ಕೊತಾ ಇಲ್ಲ, ಬೆಂಬಲ ಕೊಡ್ತಾ ಇಲ್ಲ. ಏನಾದರೂ ನಿಜಕ್ಕೂ 40,000 ಕೋಟಿನೇ ಆಗಿದ್ದರೆ ಯಾರು ಮಾಡೋರೆ ಆ್ಯಕ್ಷನ್ ತಗೊಳ್ಳಿ. ಇದು ಸರ್ಕಾರದ ದುಡ್ಡು, ಜನಗಳ ದುಡ್ಡಿದು, ನಾನು ಡಿಫೆಂಡ್ ಮಾಡ್ತಿದ್ದೀನಿ ಅನ್ಕೋಬೇಡಿ. ಆದರೆ ಇದನ್ನು ರಕ್ಷಣೆ ಪಡ್ಕೊಂಡು ಇವ್ರು ಮಾಡ್ತೀರಾ ಈ 8 ತಿಂಗಳ ಅನಾಹುತಗಳನ್ನು ರಕ್ಷಣೆ ಪಡ್ಕೊಳ್ಳಿಕ್ಕೆ ಹೇಳೋದಲ್ಲ. ಇದು ನಿಮ್ಮ ಸರ್ಕಾರ ಕೈಲಿದೆ. ಇದು ಇಂಥ ಒಂದು ಅಪಾದನೆ ಬಂದಾಗ ಈಗ ಅದೆಂತೋ ಕಮಿಟಿಗಳು ಮಾಡ್ಕೊಂಡಿದ್ದೀರಲ್ಲ, ತನಿಖಾ ಸಂಸ್ಥೆಗಳು ಮಾಡಿ, ಇದನ್ನು ತನಿಖೆ ಮಾಡಿ. ಈ ಕೆಂಪಣ್ಣದ ಆಯೋಗದ ಬರಲಿಲ್ಲ ವರದಿ ಇಡೋದು, ಅದೆಲ್ಲಿದೆ ವರದಿ? ಕೆಂಪಣ್ಣ ಆಯೋಗದ ವರದಿ ಇವರೇ ತಾನೇ ಮಾಡಿದ್ರು, ಕೆಂಪಣ್ಣಂದು ಜಸ್ಟಿಸ್ ಅವರ ಅಧ್ಯಕ್ಷತೆಯಲ್ಲಿ. ಆ ವರದಿ ಎಲ್ಲಿದೆ ಈಗ? ಅದೇ ಅವ್ರು ಕೊಟ್ಟಿ ವ್ಯವಹಾರ. ಈಗ ಇದೇನಾಯ್ತದೆ? ನೈಸ್ ಕಂಪನಿ ಸಾಲ ಯಾಕೆ ಮಾಡಬೇಕು? ಇವೆಂತವು ಈಗ ಗೈಡ್ಲೈನ್ ವ್ಯಾಲ್ಯೂ? ಅಯ್ಯೋ, 6 ವರ್ಷದಿಂದ ಮಾಡಲಿಲ್ಲ ಅಂತ ರೈಸ್ ಮಾಡಿದ್ರಿ ಸರ್ಕಾರಕ್ಕೆ, ಇವತ್ತು ಖಜಾನೆ ತುಂಬಿಸ್ಬೇಕು ಅಂತೇಳಿ ಬರೇ ಜನಗಳ ಮೇಲೆ ಹೋದ್ರಿ. ಅದು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಮುದ್ರಾಂಕ ಶುಲ್ಕ ಅದನ್ನೀಗರೇ ಏರಿಕೆ ಮಾಡಿದ್ರಿ. ಪಾಪ ಬಡವರು ಬೆಳಗಿನ ಸಾಯಂಕಾಲದವರೆಗೂ ಶ್ರಮ ಪಟ್ಟು ಸಾಯಂಕಾಲ ಮೈಕೈ ನೋವಿಗೆ ಆ ಡ್ರಿಂಕ್ಸ್ ತಗೊಳ್ಳೋದಕ್ಕೆ ಅದ್ರ ಮೇಲೆ ಟ್ಯಾಕ್ಸ್ ರೈಸ್ ಮಾಡ್ಕೊಂಡ್ರಿ, ಕರೆಂಟಿಂದು ಏರಿಸ್ತಾನೆ ಇದ್ದೀರಿ. ಇಲ್ಲಿ ಕಣ್ಣು ಮುಂದೆ ಸರ್ಕಾರದ ಲಕ್ಷಾಂತರ ಕೋಟಿ ಆಸ್ತಿ ಇದೆ ಇಲ್ಲಿ, ಅದನ್ನು ಸರ್ಕಾರ ವಶಪಡಿಸ್ಕೊಳ್ಳಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲದೆ ಜನಗಳ ಮೇಲೆ. ಅದಕ್ಕೆ ಹೇಳಿದ್ದು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡ್ತಾ ಇದ್ದೀರಿ ಅಂತ, ಜನಗಳ ದುಡ್ಡು. ಆ ದುಡ್ಡಿನ ಸ್ವೇಚ್ಛಾಚಾರವು ನಿಮ್ಗೆ ಬೇಕು ಬೇಕಾದಂಗೆ ನಿಮ್ಗೆ ಓಟ್ ಹಾಕ್ಸ್ಕೊಳ್ಳೋಕ್ಕೆ ಇತ್ತು ಸೇರಿ. ಇದರಿಂದ ಏನು ಉಪಯೋಗ ಬರೋಲ್ಲ, ಎಲ್ಲ ಬಂದಿರಬೇಕಲ್ಲ ಈಗ ಚುನಾವಣೆ ರಿಸಲ್ಟ್ಗಳು.